अब समाचार विस्तार से। जनता दल सेकुलर की तरफ से राज्य कर्नाटक के 15 जिलों में 16 अप्रैल से 27 अप्रैल तक जनता जलाधारे कार्यक्रम आयोजित किया जा रहा है। इस कार्यक्रम के पांचवें दिन आज बीदर जिले में इसकी शुरुआत की गई। शहर के गुरु नानक गुरुद्वारे में जनता दल सेकुलर के नेता और शासक बंडप्पा काशीपुर के नेतृत्व में गुरुद्वारे से जल लेकर इस जनता जलाधारे की शुरुआत की गई। इस अवसर पर बंडप्पा काशीपुर के साथ जिला जनता दल के अध्यक्ष रमेश सोलपुरे, वार्ड नंबर 32 के काउंसलर मोहम्मद नवाज खान, अरुण कुमार काउंसलर, देवेंद्र सोनी के अलावा पार्टी के कई महिला व पुरुष कार्यकर्ता उपस्थित रहे। बंडप्पा काशीपुर ने गुरु नानक झिर्रे से जल लेकर इस जनता जलाधारे कार्यक्रम की शुरुआत की। बंडप्पा काशीपुर ने इन सभी पार्टी नेताओं और कार्यकर्ताओं के साथ गुरु नानक साहेब के दर्शन किए और प्रसाद हासिल किया। इस जलाधारा कार्यक्रम के संबंध में एक रैली निकाली गई, जिसमें महिलाओं ने कलश में पानी लेकर शामिल हुए। ये रैली गुरु नानक झिर्रा से पापनश तक हुई। इस जनता जलाधारे रैली में पार्टी कार्यकर्ता पूरी जोश के साथ शामिल हुए, बाजे बजाए गए। इस अवसर पर जनता दल सेकुलर के शासक बंडप्पा काशीपुर ने केपी न्यूज से बात करते हुए इस जनता जलाधारे कार्यक्रम के संबंध में बताया। साथ ही उन्होंने कहा कि 22 अप्रैल को कमठाना में जनता जलाधारे कार्यक्रम होने जा रहा है, जिसमें जनता दल सेकुलर के प्रसिद्ध नेता एचडी कुमार स्वामी, पार्टी के राज्याध्यक्ष सीएम इब्राहिम और दूसरे बड़े नेतागण शामिल होंगे। जनता दल सेकुलर के जिला अध्यक्ष रमेश सोलपुर ने भी इस संबंध में बात की। केपी न्यूज के कैमरामैन कृष्णा का कवरेज। ಬೀದರ್ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ರೈತರ ಬದುಕು ಯಾವ ಥರ ಕಟ್ಕೋಬೇಕು ಎಂಬ ನಿಟ್ಟಿನಲ್ಲಿ, ರೈತರ ಜಮೀನಿಗೆ ನೀರು ಹೆಂಗೆ ಹರಿಸ್ಬೇಕು, ಶುದ್ಧ ಕುಡಿಯೋ ನೀರು ಕರ್ನಾಟಕ ರಾಜ್ಯಕ್ಕೆ ಹೆಂಗೆ ಕೊಡಬೇಕು ಎಂಬ ನಿಟ್ಟಿನಲ್ಲಿ ವಿಶೇಷವಾದಂಥ ರಥಯಾತ್ರೆ ಇವತ್ತು ಕರ್ನಾಟಕ ತುಂಬ ಜನತಾ ಜಲಧಾರೆ ನಡೀತಾ ಇದೆ. ಅದರಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು 5ನೇ ದಿವಸ, ಇವತ್ತು ಈ ಪವಿತ್ರ ಸ್ಥಾನ 500 ವರ್ಷಕ್ಕಿಂತ ಮೊದಲ ಇವತ್ತೇನು ಗುರುನಾನಕ್ ಜಿಯವರು ಬಂದಿಲ್ಲಿ, ಅವರು ಅವತ್ತು ಬೀದರ್ನಲ್ಲಿ ನೀರಿನ ಆಕಾರ ಇತ್ತು, ದನಗಳಿಗೆ ಜನರಿಗೂ ಕುಡಿಲಕ್ಕೆ ನೀರು ಸಿಕ್ಕಿದ್ದಿಲ್ಲ. ಆದರೆ ಅವರು ಪಾದ ಸ್ಪರ್ಶ ಮಾಡಿದ್ದು ಇವತ್ತು ಆ ಗುರುನಾನಕ್ ಜರ ಅಂತೇಳಿ ಒಂದು ಫೇಮಸ್ ಇದೆ. ಅದು 500 ವರ್ಷ ಹಿಡ್ಕೊಂಡು ಇವತ್ತು ಯಾವ ಮಿನರಲ್ ವಾಟರ್ ಭೀ ಆ ಥರ ಇಲ್ಲ, ಅಂಥ ಒಂದು ಪವಿತ್ರವಾದಂಥ ಜಲ್ಲು ಇವತ್ತು ನಮ್ಮ ಬೀದರ್ನಲ್ಲಿ ಗುರುನಾನಕ್ ಜರ ಇದೆ. ಹಾಗಾಗಿ ಇವತ್ತು ಗುರುನಾನಕ್ ಸಾಹೇಬ್ರದ್ದು ದರ್ಶನ ತಗೊಂಡು ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ನಮ್ಮ ಪಕ್ಷದ ಅಧ್ಯಕ್ಷರು ಹಿಡ್ಕೊಂಡು ಎಲ್ಲ ಮುಖಂಡರು ಮತ್ತು ವಿಶೇಷವಾಗಿ ನಮ್ಮ ಕಳಸ ಹೊತ್ತಂಥ ಮಹಿಳಾ ತಾಯಂದಿರು ಅಕ್ಕ ತಂಗಿಯರು ಇವತ್ತು ಆ ಪವಿತ್ರ ಜಲ್ಲು ತಗೊಂಡು ನಮ್ಮ ಜನತಾ ಜಲಧಾರೆ ಕಳಸದಲ್ಲಿ ಅನ್ನೋದೆಲ್ಲ ಹಾಕಿ ಇವತ್ತು ಯಾತ್ರಾ ಇಲ್ಲಿಂದ ಮತ್ತೆ ಮುಂದೆ ಸಾಗ್ತಾ ಇದೆ. ನಮ್ಮ ಉದ್ದೇಶ ಒಂದೇ, ರಾಜ್ಯದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ನಮ್ಮ ಯೋಜನೆಗಳು ಮುಗಿಬೇಕು. 5 ವರ್ಷ ನಮಗೆ ಸರ್ಕಾರ ಕೊಟ್ಟರೆ, JDS ಸರ್ಕಾರ ಕೊಟ್ಟಿದ್ರೆ, 123 ಸೀಟ್ ಕೊಟ್ಟಿದ್ರೆ, 5 ವರ್ಷದಲ್ಲಿ ಅದು ಎಷ್ಟು ಲಕ್ಷ ಕೋಟಿ ಹತ್ರು ಇವತ್ತು ನಾವು ರೈತರ ಪರವಾಗಿ ಹೊಲಕ್ಕೆ ನೀರು ಹರಿಸೋಂಥ ಕೆಲಸ ಮಾಡ್ತೀವಿ ಎಂಬ ವಾಗ್ದಾನದಿಂದ ಇವತ್ತು ಜನತಾ ಜಲಧಾರೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೆ ಮತ್ತೊಂದು ಸಲ ಇವತ್ತು ಎಲ್ರಿಗೂ ಅಭಿನಂದನೆ ಸಲ್ಲಿ, ವಿಶೇಷವಾಗಿ ನಮ್ಮ ಗುರುನಾನಕ್ ಪ್ರಬಂಧ ಕಮಿಟಿ ಏನಿದೆ, ಪ್ರಬಂಧ ಕಮಿಟಿ ಅವರೆಲ್ಲ ತುಂಬ ನಮಗೆ ಸ್ವಾಗತ ಮಾಡಿ ಭಾಳ ಗೌರವ ರೀತಿಯಿಂದ ನಮಗೆಲ್ಲ ಸನ್ಮಾನ ಮಾಡಿದ್ದಕ್ಕೆ ಅವರೆಲ್ಲ ಕಮಿಟಿದವರಿಗೆ ನಾನು ಧನ್ಯವಾದ ಹೇಳಿ ಈ ಕಳಸಕ್ಕೆ ಏನಾದ್ರೂ ಮತ್ತೆ ಚಾಲನೆ ಕೊಟ್ಟು ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ದೊಡ್ಡ ಕ್ರಾಂತಿಯಾಗಲಿ ಎಂಬ ನಿಟ್ಟಿನಲ್ಲಿ ಹೇಳಿ 2 ಮಾತು ಮುಗಿಸ್ತೀನಿ. 3ನೇ ತಾರೀಕು ಸಾಯಂಕಾಲ ಇದೇ ಜನತಾ ಜಲಧಾರೆ ಮುಂದುವರೆದು ಇವತ್ತು ಕಮಠಾಣ್ಣಲ್ಲಿ ಏನದಲ್ಲ ಭಾಳ ಬೃಹತ್ ಸಮಾವೇಶ ಇಟ್ಕೊಂಡಿದ್ದೀವಿ. ಸನ್ಮಾನ್ಯ ಕುಮಾರಸ್ವಾಮಿಯವರು, ಈ CM ಇಬ್ರಾಹಿಂ ಅವರು, ನಮ್ಮದು ಪಕ್ಷದ ಕೆಲವು ಶಾಸಕರು, ಕೆಲವು ಮುಖಂಡರು ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಅವತ್ತು ಸಮಸ್ತ ನಮ್ಮ ತಮ್ಮ ಮುಖಾಂತರ ನಾನು ಇಡೀ ಜಿಲ್ಲೆ ಜನತೆಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಭಾರತ ದೇಶದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಗುರುನಾನಕ್ ದೇವ್ಜಿಯವರ ಒಂದು ಸಾನ್ನಿಧ್ಯದಲ್ಲಿ ಕರ್ನಾಟಕ ರಾಜ್ಯದಂಥ ಜನತಾ ಜಲಧಾರೆ ಕಾರ್ಯಕ್ರಮವನ್ನು ನಡೀತಾ ಇದೆ. ಇವತ್ತು ಮೊಟ್ಟ ಮೊದಲನೇದಾಗಿ ಸತತವಾಗಿ 4 ದಿವಸದಿಂದ ಗ್ರಾಮೀಣ ಭಾಗದಲ್ಲಿ ತ್ರಿವೇಣಿ ಸಂಗಮ ಪೂಜೆ ಮಾಡಿಕೊಂಡು ಔರಾದ ತಾಲೂಕಾ ಕಮಲ್ನಗರ್ ತಾಲೂಕಾ ಮುಗಿಸ್ಕೊಂಡು ಮೊನ್ನೆ ಬೀದರ್ನ ವಿಧಾನಸಭಾ ಕ್ಷೇತ್ರದ ಜನವಾಡದಿಂದ ಸ್ಟಾರ್ಟ್ ಆಗಿ
ಸಿಟಿಗೆ ಮೊಟ್ಟ ಮೊದಲನೇ ಸಿಟಿಯಲ್ಲಿ ಪಾದಾರ್ಪಣೆ ಮಾಡಕ್ಕೆ ಬಂದಿದೆ ವಿಶೇಷವಾಗಿ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಬಂಡಪ್ಪ ಕಾಶಂಪೂರ್ಣ ಅಣ್ಣರ ನೇತೃತ್ವದಲ್ಲಿ ಗುರು ಗೋವಿಂದ ಸಿಂಗ ಹಾಗೂ ಗುರು ನಾನಕ್ ಜಯಂತಿಯ ಗುರುದ್ವಾರದ ಪವಿತ್ರವಾದ ನೀರನ್ನು ತಕೊಂಡು ಕಳಸಕ್ಕೆ ಪೂಜೆ ಮಾಡಿ ಈ ಒಂದು ಜನತಾ ಜಲಧಾರೆ ಇಲ್ಲಿಂದ ಯಾತ್ರೆ ಇವತ್ತು ಮತ್ತು ನಾಳೆ ಬೀದರ್ನಲ್ಲಿ ಸಂಚರಿಸುತ್ತಾ ಇದೆ ಇದೆ ರೀತಿ ಇಲ್ಲಿಂದ ಪಾಪನಾಶ ಪಾಪನಾಶಿಂದ ನರಸಿಂಹಝರ್ಣ ಈ ತರ ಜನತಾ ಜಲಧಾರೆ ಇಡಿ ಕರ್ನಾಟಕ ರಾಜ್ಯದ ಸಮೃದ್ಧಿ ಆಗಲಿ ಎಲ್ಲ ಜನರು ಬಹಳ ಹಸನಾಗಲಿ ಎಲ್ಲರಿಗೂ ಕುಡಿಲಕ್ಕೆ ನೀರು ರೈತರಿಗೆ ನೀರಾಗಲಿ ಅಂತ ಹೇಳ್ತಾ ಇವತ್ತಿನ ಈ ನಮ್ಮ ಪಕ್ಷದ ಕಾರ್ಯಕ್ರಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರ್ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲರೂ ನಮ್ಮ ರಾಜ್ಯಾಧ್ಯಕ್ಷರಾದ ಸಿಎಂ ಇಬ್ರಾಹಿಂ ಅವರ ಒಂದು ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಬೀದರ್ನಲ್ಲಿ ಜಲತಾ ಜಲಧಾರೆ ಕಾರ್ಯಕ್ರಮವನ್ನು ನಡೀತಾ ಇದೆ. ತಮ್ಮೆಲ್ಲರ ಸಹಕಾರ ಇದರ ಜೊತೆಯಲ್ಲಿ ಇರಲಿ ಅಂತ ಎಲ್ಲರಲ್ಲಿ ಕೇಳ್ಕೊತಾರೆ.